ಇದು ಸಿದ್ದರಾಮಯ್ಯವ್ರನ್ನ ಕೇಳಬೇಕಿತ್ತು. ಸಿದ್ದರಾಮಯ್ಯವ್ರನ್ನ ಹುಡುಕೊಂಡು ಹೋದ್ರೆ ಸಿದ್ದರಾಮಯ್ಯವರೇ ಸಿಗಾಕತ್ತಾರೆ ಅನಿಸುತ್ತೆ. 10 ವರ್ಷದಲ್ಲಿ ಶಾಂತರಾಮನವರು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಆಗಲೂ ಸ್ಕ್ಯಾಂಡಲ್ ಆಗಿತ್ತು. ಏನೋ ತನಿಖೆ ಮಾಡಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ಮೆಂಟಲ್ಲಿ ತನಿಖೆ ಆಯ್ತಾ, ಹಂಗೆ ಮುಚ್ಚಾಕೊಂಡ್ರು, PSI ಮುಚ್ಚಾಕೊಂಡ್ರು. ಆದರೆ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರು ಹಂಗೆ ಮುಚ್ಚಾಕೋ ಕೆಲಸ ಅಲ್ಲ, ಬಯಲಿಗೆ ತರುವಂಥದ್ದು, ಸತ್ಯವನ್ನು ಹೊರಗೆ ತರುವಂಥದ್ದು, ಅಕ್ರಮವನ್ನು ಆಚೆ ತರುವಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಆಗ್ತಿದೆ. ಅದು ಸಿದ್ದರಾಮಯ್ಯವ್ರ ಸರ್ಕಾರ ಮುಚ್ಚಾಕೋದು, ಎಲ್ಲ ಭ್ರಷ್ಟಾಚಾರ ಅಕ್ರಮವಾಗಿರುವಂಥ ಅಪವಿತ್ರವಾಗಿರುವಂಥ ಒಂದು ಸರ್ಕಾರ ಆಡಳಿತ ಕೊಟ್ಟಂಥವರು ಸಿದ್ದರಾಮಯ್ಯನವರು. ಅಂಥವರು ಮುಚ್ಚಾಕೋ ಕೆಲಸ, ಅನೈತಿಕ ಕೆಲಸ, ಅಕ್ರಮ ಕೆಲಸ ಅವರಿಂದ ಆಗ್ತದೆ. ನಮ್ಮಿಂದ ಎಲ್ಲವನ್ನು ಪಾರದರ್ಶಕವಾಗಿ ಏನೇ ತಪ್ಪಾಗಿದ್ರು ಅದು ಬಯಲಿಗೆಳೆಯುವಂಥ ಕೆಲಸ, ಯಾವುದೇ ತಪ್ಪಿಸ್ತನಿಗೂ ರಕ್ಷಣೆ ಕೊಡುವಂಥ ಸರ್ಕಾರ ನಮ್ಮದಲ್ಲ. ಹಾಗಾಗಿ ಇವತ್ತು ಮುಕ್ತವಾಗಿ ನಮ್ಮಿಂದ ಆಗ್ತಿದೆ. ಹಾಗಾಗಿ ಸಿದ್ದರಾಮಯ್ಯವರಿಗೆ ಅವ್ರು ಮಾಡಿದ ಕರ್ಮಕಾಂಡಗಳು ಅವ್ರು ನೆನಪಾಗ್ತಿರ್ತದೆ. ಹಾಗಾಗಿ ಅವ್ರ ಹೆಸರು ಹೇಳ್ಕೊಳ್ಬೇಕಾಗುತ್ತೆ, ಅವರೇ ಅವ್ರ ಹೆಸರು ಹೇಳ್ಕೊಂಡ್ರೆ ಸೂಕ್ತವಾಗಿರ್ತದೆ. ಈ ರೀತಿ ಒಂದು ಹಿರಿಯ ಅನುಭವಿ ರಾಜಕಾರಣಿ ಹಿಂಗೆ ಯಾವ ಒಂದು ನಿರಾಧಾರವಾಗಿ ಹಿಂಗೆ ಹಿಟ್ ಆ್ಯಂಡ್ ರನ್ ಕೇಸು, ಗಾಳಿಯಲ್ಲಿ ಗುಂಡುಡಿಯಂಥದ್ದು, ಆಪಾದನೆ ಮಾಡೋಂಥದ್ದನ್ನ ಇಂಥ 75 ವರ್ಷ ಆಗ್ತಿದೆ. 75 ವರ್ಷ ಆಗ್ತಿರೋ ಸಂದರ್ಭದಲ್ಲೂ ಇಂಥ ಒಂದು ನೈತಿಕ ಮೌಲ್ಯ ಆಧಾರಿತವಾದಂಥ ರಾಜಕಾರಣವನ್ನು ಮಾಡಿದೆ, ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಿರೋದು ನಿಜಕ್ಕೂ ದುರಂತ. ಇಂಥವ್ರು ಇರೋದೇ ದುರಂತ.